हाय एल्लरिगू नमस्कार अक्षय अंत ನನ್ನ ಹೆಸರು ನೀವಿನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ನ ಒತ್ತಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವುದೇ ಡಿಸೈನ್ ತೋರಿಸ್ತಾ ಇಲ್ಲ ಬದಲಿಗೆ ನಾನು ಏನೇನು ಮೆಟೀರಿಯಲ್ಸ್ ಬೇಕು ಅಂತ ತೋರಿಸ್ತೀನಿ ಆಲೇ ವಿಡಿಯೋ ಮಾಡಿದ್ದೆ ಹೋದ್ಸಲ ಬಟ್ ಅದು ವಾಯ್ಸ್ ಚೆನ್ನಾಗಿರಲಿಲ್ಲ ಅಂತ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಆಸ್ ಪರ್ ಎಲ್ಲರೂ ರಿಕ್ವೆಸ್ಟ್ ಫಸ್ಟ್ ಬಂದುಬಿಟ್ಟು ಶಟಲ್ಸ್ ಬೇಕು ನಿಮಗೆ ಈ ರೀತಿ 6 ಶಟಲ್ಸ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ 6 ಸಿಗಲ್ಲ ಇದು ಸಿಗೋದಿಲ್ಲ ಇದು ಓಲ್ಡ್ ಶಟಲ್ ಇದು ಇದು ಬಂದುಬಿಟ್ಟು ಅವಾಗ 20 ರೂಪೀಸ್ ಸಿಗುತ್ತಿತ್ತು ಇವಾಗ ಸ್ಟಾಕ್ ಏ ಇಲ್ಲ ಎಲ್ಲೂ ಇದು ಜ್ಯೋತಿ 322 ಶಟಲ್ ಅಂತ ಇದು ತುಂಬಾ ದಾರ ಹಿಡಿಯುತ್ತೆ ಹಾಗೆ ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರರ್ ಇದು ಕಸ್ಟಮೈಸ್ಡ್ ಇದೆಲ್ಲ ಇದು ಇದ್ರಲ್ಲಿ ಬೀಡ್ ಯೂಸ್ ಮಾಡಕ್ಕೆ ಬೀಡ್ ಹಾಕಿ ವರ್ಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಇದು ಚೈನೀಸ್ ಶಟಲ್ಸ್ ಅಂತಾರೆ ಇದಕ್ಕೆ ಪಾಯಿಂಟ್ ಇರುತ್ತೆ ಪೈಕಾಟ್ಸ್ ಅಲ್ಲಿ ತೆಗೆಯೋಕೆ ತುಂಬಾ ಈಜಿ ಆಗುತ್ತೆ ಇದು ಬಂದುಬಿಟ್ಟು 100 ರೂಪೀಸ್ ಇದನ್ನ ನಾನು ನಾರ್ಮಲ್ ಆಗಿ ಯೂಸ್ ಮಾಡ್ತೀನಿ ಇದು ಬಂದುಬಿಟ್ಟು ಚಿಕ್ಕದಾಗಿ ಇದು ಸ್ಮಾಲ್ ಪ್ರಾಜೆಕ್ಟ್ಸ್ ಗೆ ವರ್ಕ್ ಮಾಡ್ತೀನಿ ಇದು ನೋಡ್ಬಿಟ್ಟು ಇದು ನೋಡಿ ಇದು ಚಿಕ್ಕದಿದೆ ಬಟ್ ಮುಂಚೆ ತೋರಿಸಿದ್ದು ದೊಡ್ಡದಿದೆ ಹಾಗೆ ಇದು ತೋರಿಸಿದ್ದು ಇದು ಬೀಡಿಗೆ ಯೂಸ್ ಮಾಡ್ತೀವಿ ಹಾಗಾಗಿ ನಿಮಗೆ ವರ್ಕ್ ಮಾಡಬೇಕು ಅಂದ್ರೆ ಈ ಮೂರು ಶಟಲ್ ಇದ್ರೆ ನೀವು ಯಾವುದೇ ಪ್ರಾಜೆಕ್ಟ್ ನ ವರ್ಕ್ ಮಾಡಬಹುದು ಇದು ಬಂದ್ಬಿಟ್ಟು ಉಡನ್ ಶಟಲ್ ಇದನ್ನ ನಿಜವಾಗ್ಲೂ ಸಜೆಸ್ಟ್ ಮಾಡಲ್ಲ ನಿಮಗೆ ಯೂಸ್ ಮಾಡಕ್ಕೆ ಇದು ವರ್ಕ್ ಮಾಡಬೇಕಾದ ದಾರ ಯಾವಾಗಲೂ ಉಚ್ಚತಾ ಹೋಗುತ್ತೆ ಇದು ನೋಡಿ ನಾನು ನಿಮಗೆ ಹೇಗೆ ಉಚ್ಚತ ಅಂತ ತೋರಿಸ್ತೀನಿ ಇದು ಇದು ಈ ರೀತಿ ಪಾಯಿಂಟೆಡ್ ಇರುತ್ತೆ ಸೋ ದಾರ ಅಷ್ಟು ಬಿಚ್ಚೋಗಲ್ಲ ಬಟ್ ಅದು ನೋಡಿ ಅದು ಓಪನ್ ಇದೆ ಅಲ್ಲಿ ಪಾಯಿಂಟ್ಸ್ ಸೋ ಹಾಗಾಗಿ ಅದು ದಾರ ತುಂಬಾ ಇದು ಆಗಿಬಿಡುತ್ತೆ ಫ್ಲೋ ಆಗಿಬಿಡುತ್ತೆ ಶಟಲ್ ಇಂದ ಸೋ ನಾನು ಇದು ಇದು ಮಾಡಲ್ಲ ಸಜೆಸ್ಟ್ ಮಾಡೋದಿಲ್ಲ ಇದು ಬಂದುಬಿಟ್ಟು ಪೋನಿ ಶಟಲ್ಸ್ ಅಂತಾರೆ ಇದು 25 ರೂಪೀಸ್ ಗೆ ಸಿಕ್ಬಿಡುತ್ತೆ ಇದಕ್ಕೆ ಬಾಬಿನ್ ಇರುತ್ತೆ ಒಳಗೆ ಇದಕ್ಕೆ ದಾರ ಸುತ್ತಗೊಂಡು ವರ್ಕ್ ಮಾಡಬೇಕು ಬಟ್ ಮುಂಚೆ ನಾನು ತೋರಿಸಿದ್ನಲ್ಲ ಎಲ್ಲದಕ್ಕೂ ಬಾಬಿನ್ ಇರೋದಿಲ್ಲ ಅದಕ್ಕೆ ಪ್ಲಾಸ್ಟಿಕ್ ಇಂದ ಹ್ಯಾಂಡಲ್ ಕೊಟ್ಬಿಟ್ಟಿರ್ತಾರೆ ಸೊ ಅದಕ್ಕೆ ನೀವು ಯೂಸ್ ಮಾಡ್ಕೋಬಹುದು ಅದೇ ರೀತಿ ನೀವು ಮಾಡ್ತಾ ಹೋದ್ರೆ ತುಂಬ ಯೂಸ್ ಆಗುತ್ತೆ ಇದು ಫಸ್ಟ್ ಬೇಸಿಕ್ ಮೆಟೀರಿಯಲ್ ಆಫ್ ಎ ಟ್ಯಾಟಿಂಗ್ ಈ ಶಟಲ್ಸ್ ಇದ್ರೆ ನೀವು ಯಾವ ಶಟಲ್ಸ್ ಬೇಕೇ ಬೇಕು ನೀವು ನೀಡಲ್ ಟ್ಯಾಟಿಂಗ್ ಮಾಡ್ತೀರಾ ಅಂದರೆ ಶಟಲ್ಸ್ ಅವಶ್ಯಕತೆ ಇಲ್ಲ ನಾನು ನೀಡಲ್ ಟ್ಯಾಟಿಂಗ್ ಕೂಡ ಹಾಕ್ತೀನಿ ಇನ್ ಸ್ವಲ್ಪ ದಿನದಲ್ಲೇ ವಿಡಿಯೋಸ್ ಬಟ್ ನಾನು ಯೂಸ್ ಮಾಡೋದು ಈ ಮೂರು ಶಟಲ್ಸ್ನ ಯೂಸ್ ಮಾಡ್ತೀನಿ ಆ ಮೂರು ಶಟಲ್ಸ್ನ ನಾನು ಯೂಸ್ ಮಾಡೋದಿಲ್ಲ ಪರ್ಪಲ್ ಬಂದುಬಿಟ್ಟು ಸ್ಮಾಲ್ ಇದಕ್ಕೆ ಇದು ಥ್ರೆಡ್ಡಿಗೆ ಯೂಸ್ ಮಾಡ್ತೀನಿ ಹಾಗೆ ವೈಟ್ ಬಂದುಬಿಟ್ಟು ನಾನು ಬೀಡಿಗೆ ಬೀಡ್ ಹಾಕಿ ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಿಮಗೆ ಮೆಟೀರಿಯಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕೊರಿಯರ್ ಕಳಿಸ್ತೀನಿ ಹಾಗೆ ಡೀಟೇಲ್ಸ್ ಕೂಡ ನಾನು ವಾಟ್ಸಪ್ನಲ್ಲೇ ಕೊಡ್ತೀನಿ ಹಾಗೆ ಕ್ಲಾಸಸ್ ಇದ್ದರೆ ಕ್ಲಾಸಸ್ ಕೂಡ ಬೇಕು ಅಂತ ಅಂದರೆ ಅದು ಕೂಡ ವಾಟ್ಸಪ್ನಲ್ಲೇ ನಾನು ಡೀಟೇಲ್ಸ್ ಕೊಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕ್ರೋಷಿಯ ನೀಡಲ್ಸ್ ಬೇಕಾಗುತ್ತೆ ಎರಡು ಬೇಕಾಗುತ್ತೆ ಫಸ್ಟ್ ಬಂದುಬಿಟ್ಟು 23 ಹಾಗೆ ನೆಕ್ಸ್ಟ್ ಬಂದುಬಿಟ್ಟು 12 ಬಂದುಬಿಟ್ಟು ನಾವು ಪಿಕೆಟ್ಸ್ನ ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಹಾಗೆ 23 ಬಂದುಬಿಟ್ಟು ನಾವು ಬೀಡ್ಸ್ ಆ್ಯಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ನಾನು ಇಲ್ಲಿ ಪಿಕೆಟ್ಸ್ನ ಜಾಯಿನ್ ಮಾಡಿದ್ದು ನೋಡಿ 1 petal to 1 petal ಇದಕ್ಕೆ ನಾನು 12 ನಂಬರ್ನ ಯೂಸ್ ಮಾಡಿದ್ದೀನಿ ಹಾಗೆ ನಾವು ಬೀಡ್ಸ್ನ ಆ್ಯಡ್ ಮಾಡಬೇಕು ಅಂದರೆ 23 ನಂಬರ್ನ ಯೂಸ್ ಮಾಡ್ತೀವಿ ಸೀಡ್ ಬೀಡ್ ಎಲ್ಲ ಇದು ಹಾಕೋಕ್ಕೆ ಕಷ್ಟ ಆಗುತ್ತೆ ದಪ್ಪ ಕ್ರೋಷಿಯ ನೀಡಲಿಂದ ಸೊ 23 ನಂಬರ್ನ ಯೂಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ 12 ನಂಬರ್ ಬಂದುಬಿಟ್ಟು ನಾವು ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದು 23 ಅಂದರೆ ದಾರ ಬಿಚ್ಚೋಗೋ ದಾರ ತುಂಬ ಇದಾಗುತ್ತೆ ಅದು ಹುಕ್ಸ್ ಅನ್ನೋದಿರುತ್ತಲ್ಲ ಹಾಗಾಗಿ ಬಟ್ 23 ನಂಬರ್ ಅಂದರೆ ನಾವು ಸೀಡ್ ಬೀಡ್ನ ತುಂಬ ಈಸಿಯಾಗಿ ಇನ್ಸರ್ಟ್ ಮಾಡ್ಬೋದು ದಾರಕ್ಕೆ ಹಾಗಾಗಿ ಅದನ್ನ ನಾನು 23 ನಂಬರ್ನ ಸೀಡ್ ಬೀಡ್ ಹಾಕೋಕ್ಕೆ ಯೂಸ್ ಮಾಡ್ತೀನಿ 12 ನಂಬರ್ ಬಂದುಬಿಟ್ಟು ನಾನು ಜಾಯಿನ್ ಪೆಟಲ್ಸ್ ಅವ್ರ ಪಿಕೆಟ್ಸ್ನ ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಇದು 2 ನಂಬರ್ ಇರಲಿಲ್ಲ ಅಂತಂದರೆ ನೀವು 10 ನಂಬರ್ ತೊಗೊಂಡು ಹಾಗೆ ಬೀಡೆಡ್ ನೀಡಲ್ ಅಂತ ಬರುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಇದ್ದಿದ್ದರಿಂದ ನಾನು ಯಾವುದು ಯೂಸ್ ಮಾಡಲ್ಲ ಹಾಗೆ ನಾನು 10 ನಂಬರ್ ಕೂಡ ಯೂಸ್ ಮಾಡ್ತೀನಿ ಯಾವ್ದು ಕೈ ಸಿಗುತ್ತೋ ಅದನ್ನು ಯೂಸ್ ಮಾಡಿಬಿಡ್ತೀನಿ ಹಾಗೆ ಗ್ಲೂ ಬೇಕಾಗುತ್ತೆ ಫ್ಯಾಬ್ರಿಕ್ ಇದು ನಾನು ಯೂಸ್ ಮಾಡೋದು ಫೆವಿಕ್ರಿಲ್ದು ನಿಮ್ಮದು ಫೆವಿಕಾಲ್ ಯೂಸ್ ಮಾಡಬೇಡ ತುಂಬ ಅಂಟುತ್ತೆ ಕೈಗೆ ಹಾಗೆ ಡಿಸ್ಟರ್ಬ್ ಆಗುತ್ತೆ ವರ್ಕ್ ಮಾಡೋಕ್ಕೆಲ್ಲ ಹಾಗಾಗಿ ನೀವು ಫ್ಯಾಬ್ರಿಕ್ಲಿ ಯೂಸ್ ಮಾಡಿದ್ರೆ ಇಟ್ಸ್ ಬೆಟರ್ ಹಾಗೆ ಟ್ರಿಮ್ಮರ್ ಬೇಕಾಗುತ್ತೆ ನೀವು ಸೀಸರ್ ಕೂಡ ಯೂಸ್ ಮಾಡ್ಬೋದು ನಾನು ಟ್ರಿಮ್ಮರ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಇದು ತುಂಬ ಹ್ಯಾಂಡಿ ಸೀಸರ್ ಅಂತಂದರೆ ತುಂಬ ಅದು ಇದು ಪ್ರಾಬ್ಲಮ್ ಆಗುತ್ತೆ ಯೂಸ್ ಮಾಡೋಕ್ಕೆ ಅದು ಸೇಫ್ಗು ಅದು ಆಗೋದೇ ಇಲ್ಲ ಅದು ಅಂದರೆ ಹಾಗಾಗಿ ಇದು ಟ್ರಾವೆಲಿಂಗ್ ಮಾಡಬೇಕಾದ್ರೂ ಹ್ಯಾಂಡಿ ಆಗಿರುತ್ತೆ ಹಾಗಾಗಿ ನಾನು ಟ್ರಿಮ್ಮರ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಥ್ರೆಡ್ಸ್ ಥ್ರೆಡ್ಸ್ನ ನೀವು ಯಾವ ಆ್ಯಂಕರ್ ಥ್ರೆಡ್ ಡಾಲಿ ಥ್ರೆಡ್ ರೆಡ್ ರೋಸ್ ಹಾಗೆ ನಿಟ್ಟಿಂಗ್ ಕಾಟನ್ ಹಾಗೆ ಕೋನ್ ಥ್ರೆಡ್
ಈ ಆರ್ ಟೈಪ್ ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ್ಯಂಕರ್ ಅಲ್ಲಿ 20 ನಂಬರ್ ಹಾಗೆ 40 ನಂಬರ್ ಸಿಗುತ್ತೆ. ಕೋನ್ ಥ್ರೆಡ್ನ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಕ್ರೋ, ಇದು ಕಸ್ಟಮೈಸ್ಡ್ ಬಂದರೆ ಅದನ್ನು ಯೂಸ್ ಮಾಡ್ತೀವಿ. ಎರಡು ಬಂದಿತ್ತು, ಉಳಿದಿರೋ ದಾರ ಇದೆಲ್ಲ. ಇದು ಬಂದುಬಿಟ್ಟು ಸೀರೆಗೆ ಬುಟ್ಟಾಸ್ ಎಲ್ಲ ಮಾಡಿಸ್ಕೊಂಡಿದ್ರು ಕಸ್ಟಮರ್ಸ್, ಹಾಗಾಗಿ ಯೂಸ್ ಮಾಡಿರೋದು. ಬಟ್ ನಾನು ಟೈಸಲ್ ಮಾಡೋಕ್ಕೆ ಕೋನ್ ಥ್ರೆಡ್ ಬಿಟ್ಟು ಬೇರೆ ಯಾವ ಥ್ರೆಡ್ ಯೂಸ್ ಮಾಡೋದಿಲ್ಲ. ಹಾಗೆ ಏನು ಡ್ರಾಬ್ಯಾಕು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಡಾಲಿ ಥ್ರೆಡ್ ಬಂದುಬಿಟ್ಟು 130 ರುಪೀಸ್ ಸಿಗುತ್ತೆ. ಆ್ಯಂಕರ್ ಥ್ರೆಡ್ ಬಂದುಬಿಟ್ಟು 70 ರುಪೀಸ್ ಸಿಗುತ್ತೆ. ಇದು ನಾಟ್ ನಿಟ್ಟಿಂಗ್ ಕಾಟನ್ ಬಂದು 80 ರುಪೀಸ್ ಸಿಗುತ್ತೆ. ರೆಡ್ ರೋಸ್ ಬಂದುಬಿಟ್ಟು 70 ರುಪೀಸ್ ಸಿಗುತ್ತೆ. ಕೋನ್ ಥ್ರೆಡ್ ಬಂದುಬಿಟ್ಟು 40 ರುಪೀಸ್ ಸಿಗುತ್ತೆ. ನೀವು ಕಾಟನ್ ಥ್ರೆಡ್ಡಿಂದ ಕಾಟನ್ ಅದು ಬಂದು ಆರೆಂಜ್ ಕಲರ್ ಇದೆ ನೋಡಿ, ಅದನ್ನ ಯೂಸ್ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಕೋನ್ ಥ್ರೆಡ್ನ ಶಟಲ್ಗೆ ಸುತ್ತುಕೊಂಡು ಯೂಸ್ ಮಾಡ್ತಾ ಹೋಗ್ತೀನಿ. ಅದೇ ಥರದಿಂದ ನಾನು ವರ್ಕ್ ಮಾಡೋದು. ಹಾಗೆ ಕೋನ್ ಥ್ರೆಡಲ್ಲಿ ಸ್ವಲ್ಪ ಶೈನಿಂಗ್ ಇರುತ್ತೆ, ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತೀನಿ. ಇದು ಈ ರೀತಿ ಡಾಲೀಸ್ ಎಲ್ಲ ಯೂಸ್ ಮಾಡಬೇಕು ಅಂತ ಅಂದರೆ ನಾನು ಡಾಲಿ ಥ್ರೆಡ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇದು ತುಂಬ ಇದು ಅಂದರೆ ಶೇಡ್ ಇದು ಕಲರ್ ಹೋಗೋದಿಲ್ಲ, ಹಾಗೆ ತುಂಬ ನಮಗೆ ವರ್ತಿ ಅನಿಸುತ್ತೆ. ಎಕ್ಸ್ಪೆನ್ಸಿವ್ ಕೂಡ ಅಲ್ವಲ್ಲ. ಸೊ ಹಾಗಾಗಿ 130 ರುಪೀಸಿಂದ ನೀವು ಒಂದು ಫುಲ್ 3-4 ಡಾಲಿ ಮಾಡಿ ಮುಗಿಸ್ಬಿಡ್ಬೋದು. ಅಷ್ಟು ದಾರ ಇರುತ್ತೆ ಅದರಲ್ಲಿ. ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾನು ನಾನು ಆ್ಯಕ್ಚುಲಿ ಯೂಸ್ ಮಾಡೋದು ಕೋನ್ ಥ್ರೆಡ್. ಸೊ ಅದನ್ನಷ್ಟೇ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಬೇರೆ ಯಾವುದೋ ಕಸ್ಟಮರ್ ಅಷ್ಟೇ ತಂದು ಕೊಟ್ಟರೆ ನಾನು ಇಟ್ಕೊಂಡಿರ್ತೀನಿ ಅಷ್ಟೇ ನನ್ನ ಹತ್ರ ಉಳಿದಿರೋದು. ಹಾಗೆ ನಾನು ಇಲ್ಲಿ ಕೋನ್ ಥ್ರೆಡ್ನೇ ಯೂಸ್ ಮಾಡ್ತೀನಿ. ಅದು ಕಮಲ್ ಕಡೆ ಥ್ರೆಡ್ ಕೂಡ ಅಂತಾರೆ. ಇದರಲ್ಲಿ ಎರಡು ಟೈಪ್ಸ್ ಬರುತ್ತೆ, ಒಂದು ಪ್ಲೇನ್ ಕಲರ್ಸ್, ಒಂದು ಶೇಡೆಡ್ ಕಲರ್ಸ್. ಶೇಡೆಡ್ ಕಲರ್ಸ್ ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ, ಬಟ್ ಪ್ಲೇನ್ ಕಲರ್ಸ್ ಯಾವಾಗಲೂ ಎಲ್ಲ ಕಲರ್ ಅವೈಲೇಬಲ್ ಇರುತ್ತೆ. ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, 40 ರುಪೀಸಿಗೆ ಒಂದು ನೀವು ಬೇಕು ಅಂದರೆ ನನ್ನ ಕಡೆಯಿಂದ ಪರ್ಚೇಸ್ ಮಾಡ್ಬೋದು. ಹಾಗೆ ಪ್ಲೇನ್ ಕಲರ್ನ ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ನೀವು ಒಂದು ಆರಾಮಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಬಟ್ ಶೇಡೆಡ್ ಅಂತಂದರೆ ಡಿಸೈನ್ ಸ್ವಲ್ಪ ಇದಾಗುತ್ತೆ, ಮಿಕ್ಸಪ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಶೇಡೆಡ್ ಅಷ್ಟು ರೆಕಮೆಂಡ್ ಮಾಡಲ್ಲ. ಬಟ್ ಆ್ಯಸ್ ಅ ಕಸ್ಟಮರ್ ಬೇಕು ಅಂತಂದರೆ ನಾನು ತರಿಸಿರ್ತೀನಿ ಅಷ್ಟೇ. ನಾನು ಇಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ಆ್ಯಂಕರ್ ಥ್ರೆಡ್ ಮತ್ತು ಕೋನ್ ಥ್ರೆಡ್. ಕೋನ್ ಥ್ರೆಡ್ ಬಂದುಬಿಟ್ಟು ಸ್ಮಾಲ್ ಬಾಲ್ ಬರುತ್ತೆ, 65 ರುಪೀಸ್. ಕೋನ್ ಥ್ರೆಡ್ ಬಂದುಬಿಟ್ಟು 40 ರುಪೀಸ್ಗೆ ಒಂದು ಕೋನ್ ಬರುತ್ತೆ. ಕೋನ್ ಥ್ರೆಡ್ ಶೈನಿಂಗ್ ಇರುತ್ತೆ, ಆ್ಯಂಕರ್ ಥ್ರೆಡಲ್ಲಿ ಶೈನಿಂಗ್ ಇರಲ್ಲ. ಹಾಗೆ ಆ್ಯಂಕರ್ ಥ್ರೆಡನ್ನು ನಾವು ಯೂಸ್ ವರ್ಕ್ ಮಾಡ್ತೀವಿ ಅಂತಂದರೆ ಅದು ಟೈಮ್ ಹಿಡಿಯುತ್ತೆ, ಭಾಳ ಟೈಮ್ ಹಿಡಿಯುತ್ತೆ. ಡಾಲಿ ಯೂಸ್ ಮಾಡಬೇಕಾದ ಈ ಡಾಲಿ ಮಾಡೋಕ್ಕೆ ನನಗೆ ನಿಯರ್ಲಿ 1 ಅವರ್ ಹೋಯಿತು. ಬಟ್ ಇದೇ ಕೋನ್ ಥ್ರೆಡಿಂದ ಮಾಡ್ತೀನಿ ಅಂತಂದರೆ 1/2 ಅವರಲ್ಲಿ ಮುಗಿಸಾಕ್ಬಿಡ್ತೀನಿ. ಸೊ ಹಾಗಾಗಿ ಇದು ಕೋನ್ ಥ್ರೆಡ್ ಸ್ವಲ್ಪ ಬೇಗ ನಾವು ವರ್ಕ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ನೀವು ನೋಡಿ ನಿಮ್ಮ ಕಲರ್ ಕಾಂಬಿನೇಷನ್ ಹೇಗೆ ಮಾಡ್ಕೋಬೇಕು. ಹಾಗೆ ಬೇಸಿಕ್ ಏನು ಟ್ಯಾಟಿಂಗ್ ನಾನು ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ತೀನಿ. ಅದು ಹಿಂದೆ ಮಾಡಿರೋ ವೀಡಿಯೋಸಲ್ಲಿ ವಾಯ್ಸ್ ಕ್ಲಿಯರ್ ಇರಲಿಲ್ಲ ಅಂತ ತುಂಬ ಜನದ ಕಾಂಪ್ಲೇಂಟ್ ಬರ್ತಾ ಇತ್ತು. ಹಾಗಾಗಿ ನಾನು ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ. ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ಆರ್ಡರ್ಸ್, ಮೆಟೀರಿಯಲ್ಸ್ ಮತ್ತು ಕ್ಲಾಸಸ್ ಬಗ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಅಲ್ಲಿ ಕೇಳಿ. ನಾನು ಕ್ಲಾಸಸ್ ಕೂಡ ತಗೋತೀನಿ ಆನ್ ರೆಗ್ಯುಲರ್ ಬೇಸಿಸ್. 9 ಬ್ಯಾಚಸ್ ಆಗಿದೆ ಆಗಲೇ. ಇದು 10th ಬ್ಯಾಚು, ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಬೇಕು ಅಂತಂದರೆ ಕ್ಲಾಸಸ್ ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ಪಿಗೆ ಬನ್ನಿ, ಅಲ್ಲೇ ಮಾತಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.